ಸರ್ಕಾರಿ ಪ್ರೌಢಶಾಲೆ ವನಿಗೇರಕ್ಕೆ ಕಲಿಕಾ ಕೇಂದ್ರದ ತಂಡ ಆಗಮಿಸಿದ್ದು. ಅವರಿಂದ ಈ ದಿನ ಡಿಜಿಟಲ್ ಸ್ಟೋರಿ ಟೆಲ್ಲಿಂಗ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮವನ್ನು ಅಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ನಡೆಯುವಂಥ ಸನ್ನಿವೇಶಗಳು ವಿಷಯಗಳು ಮಕ್ಕಳಿಗೆ ತಿಳಿಬೇಕೆಂದು 9ನೇ ತರಗತಿಯ ಮಕ್ಕಳ ಒಂದು 10 ಮಕ್ಕಳ ಒಂದು ತಂಡವನ್ನು ನಿರ್ಮಾಣ ಮಾಡಿ ಆ ಮಕ್ಕಳೊಂದಿಗೆ ಇಬ್ಬರು ಸಹಶಿಕ್ಷಕರನ್ನು ಕರೆದೊಯ್ದು ಅಂದರೆ ಒಂದು 10 ಮಕ್ಕಳ ತಂಡದ ಜೊತೆಗೆ ಶ್ರೀಮತಿ ಬ್ರಹ್ಮಲಂಬಿಕಾ ಮತ್ತು ಶ್ರೀ ಮಹಾವೀರ್ ಸರ್ ಅವರು ಹಾಗೂ ಕಲಿಕಾ ಕೇಂದ್ರದಿಂದ ಶ್ರೀ ಅಶೋಕ್ ಸರ್ ಮತ್ತು ರಾಕೇಶ್ ಸರ್ ಅವರು ನಾವು ಈ ದಿನ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿದ್ದೇವೆ. ಅಲ್ಲಿ ಅಂಗನವಾಡಿ ಕೇಂದ್ರದ ಸಂಖ್ಯೆ 4 ಆಗಿದ್ದು ಆ ಅಂಗನವಾಡಿ ಕೇಂದ್ರದಲ್ಲಿ ನಮಗೆ ಏನೇನು ಸೌಲಭ್ಯಗಳು ಸಿಗ್ತಾ ಇವೆ ಅವುಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಣೆ ಮಾಡಿದ್ದೇವೆ. ಅಲ್ಲಿ ಗರ್ಭಿಣಿಯರಿಗೆ ಮತ್ತು ಬಾಣಂತಿಯವರಿಗೆ ಮಕ್ಕಳಿಗೆ ಅಂಗನವಾಡಿ ಕೇಂದ್ರದಿಂದ ಏನೇನು ಸೌಲಭ್ಯಗಳು ಸಿಗ್ತಾ ಇವೆ ಎಂಬುದು ನಮಗೆ ಈ ದಿನ ಗೊತ್ತಾಯಿತು. ಮತ್ತು ಮಕ್ಕಳಿಗೆ ಪೌಷ್ಟಿಕ ಆಹಾರ ಮತ್ತು ಮಾನಸಿಕ ದೈಹಿಕ ಬೆಳವಣಿಗೆ ಮತ್ತು ಅವರಿಗೆ ಆಟ ಮತ್ತು ಪಾಠ ಎರಡನ್ನು ಅಲ್ಲಿ ಕಲಿಯುವಂಥ ಒಂದು ವ್ಯವಸ್ಥೆ ಇದೆ. ಮತ್ತು ಅನೇಕ ಅಂಗನವಾಡಿಯಲ್ಲಿ ವಿಭಾಗಗಳಿವೆ ಅಂದರೆ ಯೋಜನೆಗಳಿವೆ. ಭಾಗ್ಯಲಕ್ಷ್ಮಿ ಯೋಜನೆ, ಭಾಗ್ಯಶ್ರೀ, ಭಾಗ್ಯವಂತಿ, ಸರಸ್ವತಿ, ಗಡ್ಡೆಲಕ್ಷ್ಮಿ, ಮೈಲಾರಲಿಂಗೇಶ್ವರ, ಸ್ತ್ರೀ ಶಕ್ತಿ ಸಂಘ ಅಂತೇಳಿ ಈ ಥರ ಅಂಗನವಾಡಿಯಲ್ಲಿ ವಿವಿಧ ವಿಭಾಗಗಳಿವೆ. ಆ ವಿಭಾಗಗಳಿಂದ ಅಂಗನವಾಡಿ ಕೇಂದ್ರಗಳಿಗೂ ಮಕ್ಕಳಿಗೆ ಒಂದು ಸಹಾಯಧನ ನೀಡುವಂಥ ವ್ಯವಸ್ಥೆ ಇದೆ. ಅಲ್ಲದೆ ಗರ್ಭಿಣಿಯರಿಗೂ ಬಾಣಂತಿಯರಿಗೂ ಸಹ ಅವರಿಂದ ಸಹಾಯಧನ ನೀಡುವಂಥ ಒಂದು ವ್ಯವಸ್ಥೆ ಇದೆ. ಅಲ್ಲದೆ ಕಡು ಬಡವ ಮಕ್ಕಳಿಗೆ ತಿಂಗಳಿಗೆ 50 ರೂಪಾಯಿ ಅಂತೆ ಮತ್ತು ಭಾಗ್ಯಲಕ್ಷ್ಮಿ ಯೋಜನೆಯಿಂದ 1 ಲಕ್ಷ ರೂಪಾಯಿ ಧನ ಸಹಾಯ ನೀಡುವಂತೆ ಅಂದರೆ 18 ವರ್ಷ ಮತ್ತು ಕನಿಷ್ಠ ಪಕ್ಷ 10ನೇ ತರಗತಿ ಮುಗಿಸಿದಂಥ ವಿದ್ಯಾರ್ಥಿಗಳಿಗೆ ಈ ಯೋಜನೆ ಅನ್ವಯವಾಗುತ್ತದೆ. ಸ್ತ್ರೀ ಶಕ್ತಿ ಸಂಘದಿಂದ ಗರ್ಭಿಣಿಯರಿಗೂ ಮತ್ತು ಬಾಣಂತಿಯರಿಗೂ ಮತ್ತು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಹೊಲಿಗೆ ಯಂತ್ರ ಮತ್ತು ಕಸೂತಿ ವ್ಯವಸ್ಥೆ ಇನ್ನಿತರ ಕರಕುಶಲ ಮತ್ತು ವೃತ್ತಿ ಶಿಕ್ಷಣ ನೀಡುವಂಥ ವ್ಯವಸ್ಥೆ ಇದೆ. ಅವುಗಳನ್ನು ಉಪಯೋಗಿಸಿಕೊಳ್ಳುವಂಥ ಒಂದು ವ್ಯವಸ್ಥೆ ಮಕ್ಕಳಿಗಿದೆ. ಈ ಒಂದು ಅಂಗನವಾಡಿ ಕೇಂದ್ರದಿಂದ ಭಾಳಷ್ಟು ಸೌಲಭ್ಯ ಇದೆ ಅಂತೇಳಿ ನಮಗೆ ಈ ದಿನ ತಿಳಿದು ಬಂತು. ಇದರಿಂದ ಮುಂದೆ ಮಕ್ಕಳಿಗೂ ಯಾವ ಥರ ಅಂಗನವಾಡಿಯನ್ನು ನಾವು ಉಪಯೋಗ ಪಡಿಬಹುದು ಎಂಬುದು ನಮ್ಮ ಮಕ್ಕಳಿಗೂ ಸಹ ತಿಳಿದು ಬಂತು. ಈ ಒಂದು ವಿಷಯವನ್ನು ತಿಳಿದುಕೊಂಡು ನಾವು ಭಾಳ ಸಂತೋಷವಾಗಿದ್ದೇವೆ.